ನಮಗೆಲ್ಲ ಬೇಡಿತ್ತು ಆ್ಯಕ್ಚುಲಿ. ಬಿಫೋರ್ ದಟ್ ಯು ಶುಡ್ ಟೆಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಸ್ವಲ್ಪ ವಯಸ್ಸಾದವ್ರಿಗೆ ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು, ಮಾಡೋದೆಲ್ಲ ರಾಂಗ್ ಅನಿಸ್ತಾ ಇದೆ. ಬಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿದ್ರು. ಇವಾಗ ನಾಳೆನೇ ಅಂದ್ಕೊಳ್ಳಿ, ನಾಳೆನೇ ಫ್ರೀ ಬಸ್ಸು ಅಂತಾರೆ. ಎಕ್ಸಾಂಪಲ್ಲು ಬೆಂಗಳೂರವರ, ಕರ್ನಾಟಕದವರ, ಕನ್ನಡದವರ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇವಾಗ ನೋಡಿ, ನಾವು ಫ್ರೀ ಬಸ್ ಅಂತ ಎಷ್ಟೋ ಜನ ಲೇಡೀಸ್ ಹತ್ಬಿಡ್ತಾರೆ. ಕಂಡಕ್ಟ್ರು ಇಲ್ಲ, ಇದು ಒಂದು ಆಧಾರ್ ಕಾರ್ಡ್ ಬಂದು ತಮಿಳ್ನಾಡಿಂದ ಇರ್ಬೋದು, ಇಲ್ಲ ಆಂಧ್ರದ್ದು ಇರ್ಬೋದು, ಇಲ್ಲ ಬೇರೆ ಮಂಗಳೂರದ್ದು ಇರ್ಬೋದು, ಅವ್ರನ್ನ ಹತ್ತಿಸ್ಕೋತಾರ ಅಥವಾ ಇಳಿಸ್ತಾರ, ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಹೇಳಬೇಕಾಗುತ್ತೆ. ಆಮೇಲೆ ಯಾವುದಕ್ಕೆ ಅದು ಫ್ರೀ ಸರ್ವೀಸು ಅಂತ ಹೇಳಿದರೆ, ಬಿಫೋರ್ ದ್ಯಾಟ್ ಯು ಶುಡ್ ಟೆಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಅದನ್ನು ಹೇಳೋದ್ರಿಂದ ಯಾವುದೂ ತೊಂದರೆ ತಾಪತ್ರೆ ಆಗೋದಿಲ್ಲ. ಏನೋ ಕೆಲವರಿಗೆ ಒಳ್ಳೇದು ಅನಿಸುತ್ತೆ, ನಾವೆಲ್ಲ ವರ್ಷಕ್ಕೊಂದ್ಸಲ ಓಡಾಡೋರು, ನಮಗೇನು ಬೆನಿಫಿಟ್ ಇಲ್ಲ ಇದರಲ್ಲಿ. ಕೆಲವ್ರಿಗೆ ಒಳ್ಳೇದಾಗ್ಬೋದೇನೋ. ಸ್ವಲ್ಪ ವಯಸ್ಸಾದವ್ರಿಗೆ ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಹೌದು, ಇದು ಸುಮ್ಮನೆ ಯೂಸ್ ಇಲ್ಲ ಅನ್ಕೊತೀವಿ ಅಷ್ಟೇ. ಖುಷಿ ಆಗ್ತಿದೆ, ಖುಷಿ ಆಗ್ತಿದೆ, ದುಡ್ಡು ಸೇವ್ ಆಗುತ್ತಲ್ವ. ಏನು ಹೇಳಿ? 7 ಸತಿ. 50. ಒಂದು ಸತಿಗೆ 25, ಟೋಟಲ್ 50 ರುಪೀಸ್ ಸೇವ್ ಆಗುತ್ತೆ. ಹೌದು, ಒಳ್ಳೇದನ್ಸುತ್ತೆ ಮೇಡಮ್ ಅವರೇ, ಇದೊಂದು ಮಾಡಿ ಹೆಣ್ಮಕ್ಳಿಗೆ. ಯಾಕಂದರೆ ಮನೆಯಲ್ಲಿ ಇಷ್ಟೇ ದುಡ್ಡು ಅಂತ ಕೊಡ್ತಾರ, ಬೇರೆ ಬೇರೆ ಏನು ತೊಗೊಳಕ್ಕೆ ಇದಾಗಲ್ಲ. ಕೇಳಿದರೆ ಎಷ್ಟು ಹೋಯಿತು, ಎಷ್ಟು ಉಳಿತು ಅಂತ ಲೆಕ್ಕ ಕೇಳ್ತಾರೆ. ಬಟ್ ಬಸ್ ಚಾರ್ಜಲ್ಲಿ ಮತ್ತೇನಾದರೂ ತೊಗೊಂಡು ಇಲ್ಲ ಮೇಡಮ್ ಅವರೇ, ಏನು ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ಮಾತ್ರ ಅಂದರೆ ಹೆಲ್ಪ್ ಆಗಿ ಹೆಣ್ಮಕ್ಳಿಗೆ ಒಳ್ಳೆ ಇದು ಮಾಡ್ತವ್ರೆ ಸರ್ಕಾರ, ಚೆನ್ನಾಗಿದೆ ಮೇಡಮ್. ಯಾಕೆ ಮೇಡಮ್ ಅಂದರೆ ಎಸಿ ಬಸ್ಸಲ್ಲಿ ದುಡ್ಡು ಕೊಡಬೇಕಾಗತ್ತೆ? ಇಲ್ಲ ಪರವಾಗಿಲ್ಲ, ದುಡ್ಡು ಕೊಟ್ಟರೆ ನಾ ಆರಾಮಾಗಿ ಹೋಗ್ಬೋದು. ಏನನ್ಸುತ್ತೆ ಸರ್ಕಾರದ ಯೋಜನೆ ಬಗ್ಗೆ? ನನ್ಗೆ ಗೊತ್ತಂಗೆ ಏನು ಸರಿ ಇಲ್ಲ ಅನಿಸುತ್ತೆ, ಇದು ಯೂಸ್ ರಾಂಗ್ ಮಾಡೋದೆಲ್ಲ ರಾಂಗ್ ಅನಿಸ್ತಾ ಇದೆ. ಆ್ಯಕ್ಚುಲಿ ನಮಗಿಂತ ಸ್ವಲ್ಪ ಸೀನಿಯರ್ ಸಿಟಿಸನರಿಗೆ ಫ್ರೀ ಇದ್ದು ನಮಗೆ ಓಕೆ, ನಾರ್ಮಲ್ ಫೀಸ್ ಇದ್ದರೂ ಓಕೆ ಆಗಿತ್ತು. ಸೊ ಇಟ್ ಈಸ್ ಟೂ ಮಚ್ ಆ್ಯಕ್ಚುಲಿ, ಬಿಕಾಸ್ ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ಬೋದಿತ್ತು ಇದನ್ನೇ. ಸೀನಿಯರ್ ಸಿಟಿಸನ್ ಏನೋ ಓಕೆ ಅನ್ಬೋದಿತ್ತು, ನಮಗೆಲ್ಲ ಬೇಡಿತ್ತು ಆ್ಯಕ್ಚುಲಿ.